ಹಾಗೇನೆ ಕುಣಿಯೋನು ಬಾರ ಕುಣಿಯೋನು ಬಾ ಇಳಿದು ಬಾ ತಾಯಿ ಇಳಿದು ಬಾ ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಎಂದು ಆರಂಭವಾಗುವಂತಹ ಕವಿತೆಗಳನ್ನು ಕೇಳದೇ ಇರತಕ್ಕಂತಹ ಕನ್ನಡಿಗರು ತುಂಬಾ ವಿರಳ. ಉತ್ಸಾಹದ ಚಿಲುಮೆಯನ್ನು ಉಕ್ಕಿಸಬಲ್ಲ, ನೊಂದ ಜೀವಕ್ಕೆ ಸಾಂತ್ವನ ನೀಡಬಲ್ಲಂತಹ, ಪ್ರೀತಿ ಪ್ರೇಮಗಳನ್ನು ಮೂಡಿಸಬಲ್ಲಂತಹ ಕವಿಗಳನ್ನು ರಚಿಸಿಕೊಟ್ಟವರು ವರಕವಿ ಬೇಂದ್ರೆಯವರು. ಅವರಿಗೆ ನಮ್ಮ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸೋಣ. ರಸವೇ ಜನನ, ವಿರಸವೇ ಮರಣ, ಸಮರಸವೇ ಜೀವನ ಎಂದು ಜೀವನವನ್ನು ಕುರಿತು ಅಷ್ಟೊಂದು ಪರಿಣಾಮಕಾರಿಯಾಗಿರುವಂತಹ ಧೀಮಂತ ಕವಿ ಬೇಂದ್ರೆಯವರು. ಕರ್ನಾಟಕ ಕುಲತಿಲಕ ಅಂತ ಟಿಕೆ ತಿಮ್ಮರಶೆಟ್ಟಿ ಹೇಳಿದ್ರು, ಆ ಒಂದು ಕರ್ನಾಟಕ ಕುಲತಿಲಕ ಅಂತ ಅನ್ವರ್ಥ ಬಿರುದಾಂಕಿತರಾದ ಬೇಂದ್ರೆಯವರಿಗೆ ನಮ್ಮ ಹೃದಯಾಂತರದ ನಮನಗಳನ್ನು ಸಲ್ಲಿಸುತ್ತಾ, ಆಧುನಿಕ ಕನ್ನಡ ಕಾವ್ಯ ಪಿತಾಮಹರಾದ ಬೇಂದ್ರೆಯವರು ತಮ್ಮ ಕಾವ್ಯಗಳಲ್ಲಿ ಜನಪದ ಚಿತ್ರಣ, ಸ್ಥಳೀಯ ನಂಬಿಕೆ, ಭಾರತೀಯ ಪುರಾಣಗಳಲ್ಲಿರ್ತಕ್ಕಂತಹ ಸಾಮಾನ್ಯ ಜನರು ಮಾತಾಡ್ಕೊಳ್ಬಹುದಾದಂತಹ ಭಾಷೆಯಲ್ಲೂ ಕೂಡ ಉದಾಹರಣೆಗಳನ್ನು ನೀಡ್ತಾ ಬೇಂದ್ರೆಯವರು ಬರೀತಾರೆ. ಸೊ ಅಂತಹ ಅಪರೂಪದ ಗೀತೆಗಳಲ್ಲಿ ಶಿವನು ತನ್ನ ಸತಿ ಗಿರಿಜೆ ನೆನಪಿಗಾಗಿ ವಿಶ್ವಕರ್ಮನಿಂದ ಮಾಡಿಸಿದಂತಹ ಪುರಾಣದಲ್ಲಿ ಬರ್ತಕ್ಕಂಥ ರುದ್ರವೀಣೆಯನ್ನು ಸೇರಿಸಿ ಬರೆದಿರತಕ್ಕಂತಹ ಒಂದು ಕವಿತೆ, ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು ಅಂತ ಆ ಗೀತೆಯನ್ನು ತಮ್ಮ ಸಿರಿಕಂಠದಿಂದ ರಮ್ಯತೆಯಿಂದ ಹಾಡಲು ಬರ್ತಾ ಇದ್ದಾರೆ ಬೆಂಗಳೂರಿನ ವಿದುಷಿ ರಮ್ಯಾ ಸುರಜ್ರವರು. ಸ್ವಾಗತ, ಸುಸ್ವಾಗತ. ಅನ್ಮ್ಯೂಟ್ ಆಗಿಲ್ವಾ ಮೇಡಮ್? ಅನ್ಮ್ಯೂಟ್ ಮಾಡ್ಕೊಂಡು ಮತ್ತೆ ಮ್ಯೂಟ್ ಮಾಡ್ಕೊಂಡ್ರಿ, ಮತ್ತೆ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೆಂ
ಬಸಿರುಳೂರಿಯುತ್ತಿದೆ, ಬೆಟ್ಟದೇದಿಯು ಬೀರಿಯುತ್ತಿದೆ, ನೀರು ಮೀರಿ ಹರಿಯುತ್ತಿದೆ, ಕೆಂಪು ನೆಲದಲ್ಲಿ ಧರ್ಮಾಸನ ಹೊರಳುತ್ತಿದೆ, ಸಿಂಹಾಸನ ಉರುಳುತ್ತಿದೆ, ಧರ್ಮಾಸನ ಹೊರಳುತ್ತಿದೆ, ಸಿಂಹಾಸನ ಉರುಳುತ್ತಿದೆ, ಜಾತಿ ಪಂಥ ತೆರಳುತ್ತಿದೆ, ಮನದ ಮರಿಯಲಿ ಜಾತಿ ಪಂಥ ತೆರಳುತ್ತಿದೆ, ಮನದ ಮರಿಯಲಿ ಗಂಡು ಹೆಣ್ಣು ಕೇರಳುತ್ತಿದೆ, ಬೇನೆ ತಿರುತ್ತನಾರಳುತ್ತಿದೆ, ಸಾಯಲಾರದಾರಳುತ್ತಿದೆ, ಬರುವ ಹಗಲಲ್ಲಿ ಗಂಡು ಹೆಣ್ಣು ಕೇರಳುತ್ತಿದೆ, ಬೇನೆ ತಿರುತ್ತನಾರಳುತ್ತಿದೆ, ಸಾಯಲಾರದಾರಳುತ್ತಿದೆ, ಬರುವ ಹಗಲಲ್ಲಿ ಬರುವ ಹಗಲಲ್ಲಿ ಯಾಕೋ ಕಾಣಿ ರುದ್ರವೀಣೆ ನಿಡಿಯುತ್ತಿರುವುದು, ಯಾಕೋ ಕಾಣಿ ರುದ್ರವೀಣೆ ನಿಡಿಯುತ್ತಿರುವುದು, ಜೀವದಾಣಿಯಂತಿತ್ತಾನೆ, ಜೀವದಾಣಿಯಂತಿತ್ತಾನೆ ನುಡಿಯುತ್ತಿರುವುದು, ಯಾಕೋ ಕಾಣಿ ರುದ್ರವೀಣೆ ನಿಡಿಯುತ್ತಿರುವುದು. ಚೆನ್ನಾಗಿ ಹಾಡಿದ್ರು. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು ಎಂಬ ಗೀತೆನ ನಿಮ್ಮ ಕಂಠಸಿರಿಯಿಂದ ಎಲ್ಲಾ ಪ್ರೇಕ್ಷಕರನ್ನ ಹೃದಯದ ವೀಣೆಯನ್ನ ಮೀಟಿದ್ರಿ ನೀವು. ಧನ್ಯವಾದಗಳು ವಿದುಷಿ ರಮ್ಯ ಸುರಜವರೇ, ಧನ್ಯವಾದಗಳು. ಈ ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಯಾಕೆ ಈ ರುದ್ರವೀಣೆ ಮಿಡಿದದ್ದು ಅಂತ ಈ ಗೀತೆಯ ಅಂತರಾರ್ಥವನ್ನ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಸುಮಧುರವಾಗಿ, ಮತ್ತು ಬೆಂಗಳೂರಿನ ಸುಮಾ ಸತೀಶ್ ರವರು. ಸ್ವಾಗತ, ಸುಸ್ವಾಗತ ಸುಮಾ ಸತೀಶ್ ಅವರೇ. ಎಲ್ರಿಗೂ ನಮಸ್ಕಾರ. ಕೇಳಿಸ್ತಾ ಇದೆ ಅಲ್ಲ ಸರ್? ಕೇಳಿಸ್ತಾ ಇದೆ, ನಮಸ್ಕಾರ. ಬೇಂದ್ರೆ ಅವರ ಈ ಒಂದು ಅದ್ಭುತ ಕವನವನ್ನ ರಮ್ಯಾ ಅವರು ಬಹಳ ರಮ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ. ಕವಿಯೊಬ್ಬನ ಕವಿತೆಗೆ ಜೀವ ಬರೋದು, ಅದು ಶಾಶ್ವತವಾಗಿ ನೆಲೆ ನಿಲ್ಲೋದು ಯಾವತ್ತಿಗೂ ಹಾಡುಗಾರರಿಂದಾನೆ. ಬೇಂದ್ರೆ ಅವರ ಕವನಗಳು ಸ್ವರಕ್ಕೆ ಸರಾಗವಾಗಿ ಕೂಡೋದ್ರಿಂದಾನೆ ಸಂಗೀತ ಸಂಯೋಜನೆಗೊಂಡು ಹೃದಯಕ್ಕೆ ಸರಳವಾಗಿ ತಲುಪುತ್ತವೆ. ಆದರೆ ಆ ಪದಗಳು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳ ಅಲ್ಲ, ಅವು ಗೂಢಾರ್ಥವನ್ನ ಹೊಂಬಿಸುತ್ತವೆ. ಪದಗಳ ಅರ್ಥವನ್ನೇ ಒಂದು ಬದಲಾಯಿಸಬಲ್ಲಂತಹ ಸಾಮರ್ಥ್ಯ ಇರೋದು ಕೇವಲ ವರ ಕವಿಗೆ ಮಾತ್ರ ಸಿದ್ಧಿಸಿದೆ ಅದು. ಇನ್ನು ಅವರ ಕವಿತೆಗಳಲ್ಲಿ ಮತ್ತು ಬೇರೆಯವರ ಕವಿತೆಗಳಲ್ಲಿ ಒಂದು ಪ್ರಮುಖ ವ್ಯತ್ಯಾಸ ಅಂದ್ರೆ ಈ ನಿಸರ್ಗ ವರ್ಣನೆ ಏನಿದೆ ಇಲ್ಲಿ ಜಡ ಸ್ವರೂಪದಲ್ಲಿರೋದಿಲ್ಲ, ಚೈತನ್ಯ ಸ್ವರೂಪವಾಗಿ ಒಂದು ಚಿಲುಮೆಯಾಗಿ ಪ್ರವಹಿಸ್ತಾ ಇರ್ತದೆ. ಇನ್ನ ಈ ರುದ್ರವೀಣೆ ಪ್ರಾಚೀನ ಭಾರತೀಯ ಒಂದು ಶಾಸ್ತ್ರೀಯ ಸಂಗೀತದ ಒಂದು ತಂತಿವಾದ್ಯ. ಇದರ ಹಿನ್ನೆಲೆಯನ್ನ ಈಗ ತಾನೇ ನಾಗಭೂಷಣ್ ಸರ್ ಹೇಳಿದ್ರು. ಶಿವನು ರುದ್ರನಾಗೋದು ಅಂತಂದ್ರೆ ಪ್ರಳಯ ಅಥವಾ ವಿನಾಶ ಅಂತಾನೆ ಅರ್ಥ. ಅಂತಹ ರುದ್ರವೀಣೆ ನಮ್ಮ ಬಾಳಿನಲ್ಲಿ ಮಿಡಿಯೋದು ಅಂತಂದ್ರೆ ಎಲ್ಲೋ ಏನೋ ಒಂದು ಅಪಸ್ವರ, ಎಲ್ಲವೂ ಸರಿಯಿಲ್ಲ, ವಿನಾಶದ ಸ್ಥಿತಿ ನಮ್ಮ ಮುಂದಿದೆ ಅನ್ನೋದನ್ನ ಕವಿ ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ತಂತಿ ಮಿಂಚಿ ನಡುಗುತ್ತಿದೆ, ಸೊಲ್ಲು ಸಿಡಿದು ಗುಡುಗುತ್ತಿದೆ, ಮಿಡದ ಬೆರಳು ಅಡಗುತ್ತಿದೆ ಮುಗಿಲ ಬಯಲಲ್ಲಿ. ಇದು ಕೇವಲ ಪ್ರಕೃತಿಯ ಒಂದು ಆಟಾಟೋಪ ಅಲ್ಲ ಇದು. ಇಲ್ಲಿ ಅಂದಿನ ಕಾಲದಂತಹ ಒಂದು ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಒಂದು ಸಾಮಾನ್ಯ ಜನರನ್ನ ಭಾವನಾತ್ಮಕವಾಗಿ ಆಡಿಸುತ್ತಿರುವಂತಹ ಒಂದು ಅಶಾಂತಿಯ ಬಗ್ಗೆ ಇಲ್ಲಿ ಕವಿ ಹೇಳ್ತಾ ಇದ್ದಾರೆ.
ರಾಜಕೀಯ ನಾಯಕರ ಒಂದು ಬೆದರಿಕೆ ಹುಟ್ಟಿಸುವಂತಹ ಗುಡುಗಿನಂತಹ ಒಂದು ಭಾಷಣಗಳು ಏನ್ ಮಾಡ್ತಾ ಇದೆ ಅಂದ್ರೆ ಹೇಡಿತನವನ್ನ ಸೃಷ್ಟಿ ಮಾಡ್ತಾ ಇದೆ ಸಮಾಜದಲ್ಲಿ. ಜನರ ಒಂದು ಬವಣೆ ಸಂಕಟಗಳಿಗೆ ಸಾಸಿವೆಯಷ್ಟು ಬೆಲೆಯನ್ನ ಕೊಡ್ತಾ ಇಲ್ಲ, ಇದು ಕೇವಲ ಘೋರ್ಕಲ್ಲ ಮೇಲೆ ಮಳೆ ಸುರಿದಂತಾಗ್ಬಿಟ್ಟಿದೆ. ಹಾಗಾಗಿ ಜನರ ಸಂಕಟ ಯಾರಿಗೆ ಬೇಕು? ಕೇವಲ ತಮ್ಮ ಸ್ವಹಿತಾಸಕ್ತಿಯ ಬೆನ್ನತ್ತಿ ಜಾತಿ ಭೇದ ಲಿಂಗ ಭೇದಗಳನ್ನ ಸೃಷ್ಟಿಸಿ ಒಡೆದು ಆಳುವಂತಹ ಒಂದು ನೀತಿಯನ್ನ ಮೆರಿತಾ ಇದ್ದಾರೆ. ಇದು ಬ್ರಿಟಿಷರ ಒಡೆದು ಆಳುವ ನೀತಿಗಿಂತ ಬಹಳ ಕ್ರೂರ. ನಮ್ಮವರೇ ನಮ್ಮನ್ನು ಒಡೆದು ಆಳೋದು. ರಾಜಕೀಯ ಚದುರಂಗದಾಟದ ದಾಳಗಳಾದಂತಹ ಸಾಮಾನ್ಯ ಜನರ ಕೂಗು ಗಂಟಲಿನಿಂದ ಆಚೆಗೆ ಬರ್ತಾ ಇಲ್ಲ. ಹಾಗಾಗಿ ಕ್ರೌರ್ಯ ಮೇರೆ ಮೀರಿ ನೀರಿಗಿಂತ ಹೆಚ್ಚಾಗಿ ರಕ್ತ ಹರಿತಾ ಇದೆ ನೈತಿಕತೆ ಇಲ್ಲದಂತಹ ಈ ಸಮಾಜದಲ್ಲಿ. ಸಿಂಹಾಸನ ಉರುಳುತ್ತಿದೆ, ಜಾತಿ ಪಂಥ ತೆರಳುತ್ತಿದೆ. ಒಂದು ಸರ್ಕಾರ ಹೋಗಿ ಇನ್ನೊಂದು ಸರ್ಕಾರ ಬಂದ್ರು ಅದೇ ರಾಗ ಅದೇ ಹಾಡು. ಜನರ ಪಾಡಿನಲ್ಲಿ ಮಾತ್ರ ಏನು ಬದಲಾವಣೆ ಇಲ್ಲ, ಬದಲಿಗೆ ಇನ್ನಷ್ಟು ಬಲಿಪಶುಗಳಾಗ್ತಾ ಇದ್ದಾರೆ ಜನರು. ಭೂಕಂಪ ಪ್ರವಾಹ ಜ್ವಾಲಾಮುಖಿಗಳಂತಹ ನೈಸರ್ಗಿಕ ವಿಪತ್ತುಗಳೇ ಬಂದರೂ ಸಹ ಜನರಿಗಾಗಿ ಊರು ಮಿಡಿಯೋದಿಲ್ಲ, ಬದಲಿಗೆ ತಮ್ಮ ಸ್ವಾರ್ಥಕ್ಕೆ ಅವುಗಳನ್ನ ಬಳಸಿಕೊಳ್ಳುವಂತಹ ಪರಿಯನ್ನ ಕವಿ ಬಹಳ ಮನೋಜ್ಞವಾಗಿ ವಿವರಿಸಿದ್ದಾರೆ. ಈ ಕವನದ ಪ್ರಸ್ತುತತೆ ಇರೋದೇನು ಅಂತಂದ್ರೆ, ದಶಕಗಳ ಹಿಂದೆ ಬೇಂದ್ರೆಯವರು ಯಾವ ಸಾಮಾಜಿಕ ರಾಜಕೀಯ ಪರಿಸ್ಥಿತಿಗಳ ಒಂದು ವಿಡಂಬರಿಯನ್ನ ಇಲ್ಲಿ ಮಾಡಿದರೆ ಅದೇ ಪರಿಸ್ಥಿತಿಗಳು ಇವತ್ತು ಇನ್ನಷ್ಟು ಘೋರವಾಗಿ ಬೆಳೆದಿವೆ. ಇವತ್ತು ಕೊರೋನಾದಂತಹ ಒಂದು ಸಾಮಾಜಿಕ ವಿಪತ್ತಿನ ಸಂಕಟದ ಸಮಯದಲ್ಲಿ ಬಡವನ ಬಾಳಿಗೆ ಬೆನ್ನೆಲುಬವಾಗಿ ನಿಲ್ಲುವಂತಹ ಪರಿಸ್ಥಿತಿ ಇಲ್ಲ ಇಲ್ಲಿ. ಈಗೇನಾಗಿದೆ, ಅವನ ಬೆನ್ನನ್ನ ಸೀಳುವಂತಹ ಒಂದು ರಾಜಕೀಯ ಲಾಭದ ಹಗ್ಗದಲ್ಲಿ ಸಿಲುಕಿಸಿ ಈ ಕಡೆ ಸಾಯಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಎದೆಯಲ್ಲಿ ಮಿಡಿಯುವ ನೋವಿನಲ್ಲಿ ಮುಳುಗಿ ಈಗಾಗ್ಲೇ ಕುಗ್ಗಿ ಹೋಗಿರುವಂತಹ ಅವನ ಮೇಲೆ ಕ್ರೌರ್ಯ ಹಿಂಸೆಗಳು ಮುಗಿಲು ಮುಟ್ಟಿವೆ. ಸಿಕ್ಕದೋರ್ಗ್ ಸೀರುಂಡೆ ಅನ್ನೋ ಹಂಗೆ ಜನರ ಜೀವವನ್ನ ಹೀರಿ ತಿಗಣಗಳಂತೆ ಕೊಬ್ಬಿರುವಂತಹ ಒಂದು ನಿಷ್ಕರುಣಿ ಸಮಾಜಗಳು. ಇಂತಹ ಪರಿಸ್ಥಿತಿ ಇದ್ದಾಗ ರುದ್ರ ವೀಣಿಯ ಝಂಕಾರದಂತೆ ಕೇಳಿಸ್ಲೇಬೇಕಲ್ವಾ? ಇಂತಹ ಸಾರ್ವಕಾಲಿಕ ಸತ್ಯವನ್ನ ಸಾರುವಂತಹ ಅದ್ಭುತ ಕವನದಲ್ಲಿ ಬೇಂದ್ರೆಯವರು ಕಡೆದಂತಹ ಒಂದು ಆಶಾ ಸೌಧ, ಸೂರ್ಯ ಚಂದ್ರ ಈಸುತ್ತಿವೆ, ಹೊಸ ಬೆಳಕನೆ ಹಾಸುತ್ತಿವೆ ಕಾಲಪಥದಲ್ಲಿ ಅನ್ನೋ ಹಾಗೆ ಒಳ್ಳೆಯ ದಿನಗಳು ಬಂದೇ ಬರುತ್ತೆ ಅನ್ನುವ ಒಂದು ಆಶಾಭಾವ ಅವತ್ತು ಕವಿಯ ಹೃದಯದಲ್ಲಿತ್ತು. ಆದ್ರೆ ಇವತ್ತು ಕೂಡ ನಾವು ಅದೇ ನಿರೀಕ್ಷೆಯನ್ನ ಅದೇ ಆಶಾಭಾವವನ್ನ ಇಟ್ಕೊಳ್ಬೇಕಾಗಿದೆ. ಅದನ್ನ ಬಿಟ್ಟು ನಮಗೆ ಬೇರೆ ಯಾವ ದಾರಿಯೂ ಇಲ್ಲ ಅಂತ ಹೇಳ್ತಾ ಈ ಕವನವನ್ನ ಬಹಳ ಸುಂದರವಾಗಿ ರಮ್ಯವಾಗಿ ಪ್ರಸ್ತುತಿಯನ್ನ ಮಾಡಿದಂತಹ ರಮ್ಯಾ ಅವ್ರಿಗೂ ಧನ್ಯವಾದಗಳನ್ನು ಹೇಳ್ತಾ ಮಾತಾಡ್ತೀನಿ. ಧನ್ಯವಾದಗಳು ಸರ್. ಧನ್ಯವಾದಗಳು. ಧನ್ಯವಾದಗಳು. ಮೊಗ್ಗು ಅರಳಿ ಸುಮವಾದಂತೆ, ಆ ಮೊಗ್ಗೆಯಿಂದ ಸುಮವಾಗ್ಬೇಕಾದ್ರೆ ಒಳಗಡೆ ಇರ್ತಕ್ಕಂತಹ ಒಂದು ಸುಮಧುರವಾದಂತಹ ಪರಿಮಳ ಹೊರಗಡೆ ಬರುತ್ತೆ. ಆ ರೀತಿಯಾಗಿ ಆ ಒಂದು ಕವನದಲ್ಲಿ ಇರ್ತಕ್ಕಂತಹ ಆ ಸುಮಧುರ ಆ ಅಂತರ್ಯವನ್ನು ವಿಶ್ಲೇಷಿಸಿದ ಸುಮಾ ಸತೀಶ್ ಅವರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳು.